ಸ್ಯಾನಿಟೈಸರ್ ಹಚ್ಚಿರ್ಬೇಕು. ಎಲ್ಲರೂ ಏನಪ್ಪಂದ್ರೆ ಆ 50 ಜನ ಏನಂತೆ ಸಾಮಾಜಿಕ ಅಂತರವನ್ನು ಕೈಕೋಬೇಕು. ಮತ್ತೆ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಾಗ ಯಾವುದೇ ಏನಂತಂದ್ರೆ ಐತಕ್ಕಂಥ ಘಟನೆ ಆಗಲಾರ್ದಂಗೆ ಏನಂತಂದ್ರೆ ನೋಡ್ಕೋಬೇಕು ಅಂತ. ಈ ರೀತಿ ಕಂಡೀಷನ್ಸ್ಗಳು ಹಾಕಿ ಏನಂದ್ರೆ ಪರ್ಮಿಷನ್ ಕೊಡ್ತಾರೆ. ಮೊದಲನೇದಾಗಿ ಪರ್ಮಿಷನ್ ಕೊಡ್ಬೇಕು, ನಾಳೆನೇ ಅರ್ಜಿ ಸಲ್ಲಿಸ್ತಾರೆ. ಸಲ್ಲಿಸಿ ಅಂತಂದ್ರೆ ಈ ವರ್ಷ ಏನಂತಂದ್ರೆ ಯಾವುದೇ ಪಲ್ಲಕ್ಕಿ ಮೆರವಣಿಗೆ ಆಗಲಿ ಇನ್ನಿತರ ಯಾವುದೇ ಸ್ವಾಮೀಜಿ ಮೆರವಣಿಗೆಗಳಂತೂ ಇಲ್ಲ. ಪೂರ್ತಿ ಎಲ್ಲ ಬ್ಯಾನ್ ಅದ, ಎಲ್ಲ ರಥದ ರಥೋತ್ಸವ ಸಹಿತ. ನೀವು ಬೇಕಂತಂದ್ರೆ ತಹಶೀಲ್ದಾರ್ ಹತ್ರ ಏನಂತ ಅವ್ರ ಬಗ್ಗೆ ಏನಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊರಿ. ಹೌದಾ, ನಿಮ್ದೇನು ಇದು ಅದಲ್ಲ ಏನು ಇದು ಮೆರವಣಿಗೆ ಮತ್ತಂದ್ರೆ ಇದು ತೇರಳಿಕ ಅವ್ರ ಬಲ್ಲಿ ಏನಂತಂದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅದ್ರೊಳಗೆ ಏನಾದ್ರು ಅನುಮತಿ ಕೊಟ್ರು ಅಂತಂದ್ರೆ ಅನುಮತಿ ಕೊಡ್ಬೇಕಾದ್ರೂ ಅವರು ಬಹಳ ಏನಂತಂದ್ರೆ ಕಂಡೀಷನ್ಸ್ ಆಗ್ತಾರ. ಇಷ್ಟೇ ಜನ ಏನಂತಂದ್ರೆ ಹೇಳ್ಬೇಕು, ಇಷ್ಟೇ ಜನ ಏನಂತ ಮೆರವಣಿಗೆ ಇರ್ಬೇಕಂತೇಳಿ ಅವ್ರು ಏನಾದ್ರೂ ಕೊಟ್ರು ಅಂತಂದ್ರೆ ಅದಕ್ಕೆ ನಾ ಏನಂತಂದ್ರೆ ಅನುಮತಿ ನಾನು ಕೊಡ್ತೀನಿ. ಬಟ್ ಅಲ್ಲಿ ಕೊಡಲಿಲ್ಲ ಅಂತಂದ್ರೆ ನನಗೆ ಕೊಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಾಳೆ ದಿವಸ ಏನಂದ್ರೆ ಜವಾಬ್ದಾರಿ ನಂದಾಗಲ್ಲ. ಈ ಹಿಂದೆ ಏನಂತಂದ್ರೆ ರಥೋತ್ಸವಗಳು ಮಾಡಬಾರ್ದು. ಒಂದೊಂದು ಕೆಲವೊಂದು ಊರಾಗ ಹೆಂಗದ ಅಂತಂದ್ರೆ ರಥೋತ್ಸವ ಮಾಡಬಾರ್ದಂತೇಳಿ ಸರ್ಕಾರದ ರೂಲ್ಸ್ ಅದ. ಅಂತಾರೆ ಮಾಡಿದ್ರು ಅಂತಂದ್ರೆ ಅದಕ್ಕೆ ಆಯಾ ಸಂಬಂಧಪಟ್ಟ PSI ಜವಾಬ್ದಾರಿನಾಗ ಏನಂದ್ರೆ ಸಸ್ಪೆನ್ಸ್ ಐತೆ ಆಗ್ಯಾವ. ಅದಕ್ಕೆ ಹೇಳ್ತಾ ಇದ್ದೀವಿ, ಹೀಗಾಗಿ ಏನಂತ ನೀವು ಪರ್ಮಿಷನ್ ತಗೊಂಬರ್ರಿ. ಅದಕ್ಕೆ ನಾ ಏನಂತಂದ್ರೆ ಬದ್ದಿರ್ತೀನಿ, ಯಾವುದೇ ಘಟನೆ ಆಗಲಾರ್ದಂಗ ಎಷ್ಟು ಜನ ಹೆಂಗೆ ಇಡಿರ್ತಾರೆ ಹಂಗೆ ಮಾಡಿಸ್ತೀನಿ. ಬಟ್ ಅಲ್ಲಿ ಪರ್ಮಿಷನ್ ತಗೊಳಾರ್ದೆ ಮತ್ತೆ ಇಲ್ಲಿ ಬಂದು ನನ್ನ ಮುಂದೆ ಏನಂತಂದ್ರೆ ಯಾವುದೇ ರಿಕ್ವೆಸ್ಟ್ ಮಾಡಿದ್ರು ಸಹಿತ ಅದು ಕೆಲಸ ಫಲಿಸಲ್ಲ. ಯಾಕಂತ ಈಗೆಲ್ಲ ಏನಂತಂದ್ರೆ ಎಲ್ಲರ ಬಳಿ ಒಂದೊಂದು ಫೋನ್ಗಳಾಗಿವೆ. ಹಾಂ, ಎಲ್ಲರೂ ಒಂದೊಂದು ಏನಂತ ಮೆರವಣಿಗೆ ಇಲ್ಲ ಅಂತಂದ್ರೆ ರಥ ಹೇಳತ್ತಿ ಎಲ್ಲರೂ ಒಂದೊಂದು ಫೋಟೋ ಹೊರ್ಕೋರಿ, ಎಲ್ಲರೂ ಒಂದೊಂದು ವಿಡಿಯೋ ಮಾಡವ್ರೆ, ಅದಕ್ಕೆ ವಾಟ್ಸಪ್ಪ ಫೇಸ್ಬುಕ್ಕ ಎಲ್ಲನೂ ಅಪ್ಲೋಡ್ ಮಾಡವ್ರೆ. ಅದು ನಿಮಗೇನಾಗಲ್ಲ, ನೀವು ಖುಷಿ ಏನಂತ ನಮ್ಮ ಜಾತ್ರೆ ನೀವು ಮಾಡ್ತೀರಿ, ನಾಳೆ ಸಮಸ್ಯೆ ನನಗೆ ಕೇಳ್ತಾರೆ, ಕಾರಣ ಕೇಳಿ ನೋವು ನೋಡ್ಸೋಕ್ಕೆ ಕೊಟ್ಬಿಡ್ತಾರೆ. ಇದಕ್ಕೆಲ್ಲ ಏನಂತ ನೀನು ಇದ್ಕೊಂಡು ಏನಂತಂದ್ರೆ ಹೆಂಗಾಯ್ತು, ಇದಕ್ಕೆ ಉತ್ತರ ಕೊಡು, ನನಗೆ ಉತ್ತರ ಕೊಡ್ಲಿಕ್ಕೆ ಕೇಳ್ತಾರ. ಅವಾಗ ಏನು ಕೊಡ್ಲಿಕ್ಕಾಗಲ್ಲ, ಯಾಕಂತ ವಿಡಿಯೋ ಫೋಟೋನು ಇರ್ತಾಗ ಏನು ಕೊಡ್ತಿತ್ತು. ಹಿಂಗಾಗಿ ತಹಶೀಲ್ದಾರ್ಗೇನು ಪರ್ಮಿಷನ್ ತೋರಿ, ಇಷ್ಟು ಜನ ಅಂತೇಳಿ ಅವ್ರು ಕೊಡ್ತಾರ. ಅದು ಏನಂತಂದ್ರೆ ನಾನು ಏನಂತಂದ್ರೆ ಮಾಡಿಸಲು ಬದ್ಧರ್ತೇನೆ. ಇದು ಬಿಟ್ಟು ಮತ್ತೆ ಏನಂತಂದ್ರೆ ಮೆರವಣಿಗೆ ಅಲ್ಲಿ ಅಥವಾ ಅದು ಅಲ್ಲಿ ನನ್ನ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಮತ್ತು ಜಾತ್ರಾದಲ್ಲಿ ಏನಂತಂದ್ರೆ ಯಾರೇ ಕುಳಿದು ಗಲಾಟೆ ಮಾಡೋದು ಅದು ಇದು ಮಾಡಿದ್ರೆ ಅಂತಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನಂತಂದ್ರೆ ಇದು ಕೋಡ್ ಆಫ್ ಕಂಡಕ್ಟ್ ಅದ ಇಲ್ಲಿವರೆಗೆ ಅಂತಂದ್ರೆ ವೋಟ್ ಏನು